ಬೋರ್ಡ್ ವಿದ್ಯಾರ್ಥಿ ಸಂಘ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ನಿನ್ನೆ ಉಮ್ನಬಾದ್ ತಾಲೂಕಿನ ಕುಮಾರ್ ಚಿಂಚೋಳಿ ಗ್ರಾಮದ ಓಂಕಾರ್ ತಂದೆ ರೇವಣಪ್ಪ ಸೇರಿಕಾರ್ ಇವರು ಸಿಂಧುತ್ವ ಪ್ರಮಾಣ ಪತ್ರಕ್ಕೋಸ್ಕರ ತನ್ನ ಪ್ರಾಣನೇ ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಸಿಂಧುತ್ವ ಪ್ರಮಾಣ ಪತ್ರಕ್ಕೆ ಅಂತ ಒಂದು ವರ್ಷಗಳ ಕಾಲ ಆಯ್ತು ಸಿಆರ್ಸಿಎಲ್ ಗುಲ್ಬರ್ಗದವರು ಇಲ್ಲಿ ಇದ್ದಂತ ನಮ್ಮ ಗೋಂಡ್ ಮತ್ತು ಟೋಪಿ ಕೋಳಿಯ ವಿದ್ಯಾರ್ಥಿಗಳ ಏನೋ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ಗುಲ್ಬರ್ಗ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಸಮಾಜ ಕಲ್ಯಾಣ ಇಲಾಖೆ ಏನೋ ಸುತ್ತಾಡಿ ಸಾಕಾಗಿ ಇವತ್ತು ಸಾಲ ಆಗಿ ಸಹಿತ ಯಾಕೆ ಸಾಲ ಆಯಿತು ಅಂತಂದ್ರೆ ಅವರು ಕೇಳಿದ್ರು ಇವರು ಕೇಳಿದ್ರು ನಿಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳಿ ತೆಗೆದುಕೊಂಡು ಆ ಮನುಷ್ಯನಿಗೆ ಏನದ ಅಂತಂದ್ರೆ ರೇವಣಪ್ಪ ಅನ್ನುವಂತವರಿಗೆ ಗತ ಪ್ರಾಣನ್ನೇ ಗತ ಸರ್ಕಾರವನ್ನು ತೆಗೆದುಕೊಂಡಿತು ಅನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ನಾವು ಸುಮಾರು ಈಗ ಒಂದು ತಿಂಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತ ನಮ್ಮ ಪ್ರಭು ಚವಣ ಅವರಿಗೆ ಆಗಲಿ ಈಗಿದ್ದಂತ ನಮ್ಮ ಶಂಕರ ಪಾಟೀಲ್ ರವರಿಗೆ ಆಗಲಿ ಅವರು ಬಂದಾಗೆಲ್ಲ ನಾವು ಮನವಿ ಪತ್ರ ಕೊಟ್ಟಿವಿ ಮನವಿ ಪತ್ರ ಕೊಟ್ಟು ಹೇಳಿದೀವಿ ಸಾಹೇಬರೇ ನಮ್ಮ ಗೋಂಡ್ ಮತ್ತು ಟೋಕ್ರಿಕೋಳಿ ವಿದ್ಯಾರ್ಥಿಗಳು ಬಹಳ ತೊಂದರೆಯಲ್ಲಿ ಇದ್ದಾರೆ ಸಿಆರ್ಸಿಎಲ್ ಆದೇಶ ಸರ್ಕಾರ ಹೊರಡಿಸಿರುವಂತ ಆದೇಶ ಅದು ತಕ್ಷಣ ತೆಗೆದುಹಾಕ್ರಿ ಇಲ್ಲ ಅಂತ ಅಂದ್ರೆ ನಮ್ಮ ವಿದ್ಯಾರ್ಥಿಗಳು ಪ್ರಾಣ ಅಪಾಯದಲ್ಲಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ತಯಾರಾದ್ರೆ ಅವ್ರು ನನಗೆ ಬಾರ್ ಬಾರ್ ಹೇಳ್ತಾ ಇದ್ದಾರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಸಿದ್ಧ ಅನ್ನುವಂತ ಮಾತು ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನಮಗೇನದಂದ್ರೆ ಒಂದು ನ್ಯಾಯ ಒದಗಿಸ್ಕೊಡ್ರಿ ಅಂತ ಹೇಳಿ ಹಂತ ಹಂತವಾಗಿ ನಾವು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗಾಗಲಿ ಮತ್ತೆ ಧ್ವಜಲ್ಲಿ ನಮ್ಮ ಸಮಾಜದ ಮುಖಂಡರ ನಿಯೋಗ ಇಲ್ಲಿ ಡಿಸೆಂಬರ್ 6ರಂದು ಇಲ್ಲಿಗೆ ಬಂದಂತ ನಮ್ಮ ಸಿಎಂ ಸಾಹೇಬರಿಗೂ ಸಹಿತ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಿಂದ ನಾವೇನದಂತಂದ್ರೆ ಇಲ್ಲಿ ಮನವಿ ಪತ್ರ ಕೊಟ್ಟಿದ್ರು ಅವ್ರು ಹೇಳಿದ್ರು ಒಂದು ವಾರದೊಳಗಾಗಿ ನಿಮ್ಮ ಬೇಡಿಕೆಯನ್ನು ಈಡೇರಿಸ್ತೇವೆ ಅಂತ ಹೇಳ್ಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಆತದ ನಂತರ 16ನೇ ತಾರೀಕಿಗೆ ಡಿಸೆಂಬರು ಏನು ಬೆಳಗಾವಿ ಅಧಿವೇಶನದಲ್ಲಿ ಏನೋ ಇದ್ರ ಬಗ್ಗೆ ಅಲ್ಲೇನು ಅಧಿವೇಶನ ಇತ್ತು ಆ ಸಂದರ್ಭದಲ್ಲೂ ಸಹಿತ ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳನ್ನು ಎಲ್ಲರೂ ಒಳಗೊಂಡಂತೆ ಮತ್ತು ಜೊತೆ ಗೋಂಡ್ ಮತ್ತು ಟೋಕ್ರಿಕೋಳಿಯ ಸಮಾಜದ ಮುಖಂಡರುಗಳನ್ನು ಒಳಗೊಂಡಂತೆ ಆ ನಿಯೋಗವನ್ನು ಸಹಿತ ಮುಖ್ಯಮಂತ್ರಿಗಳಿಗೆ ಹೋಗಿಸಿದ ನಮ್ಮ ಸಮಸ್ಯೆಗಳನ್ನು ಸಿಂಧುತ್ವ ಬಗ್ಗೆ ಹೇಳ್ಕೊಂಡಾಗ ಆವಾಗಲೂ ಸಹಿತ ಹೇಳಿದರು ಒಂದು ವಾರದೊಳಗಾಗಿ ಈ ಜನವರಿ ಒಳಗಾಗಿ ನಿಮ್ಮ ಈ ಆದೇಶ ಏನಿದೆ ಸಿ ಆರ್ ಸಿ ಎಲ್ಲು ಅದು ನಾವು ತೆಗೆದಾಕ್ತೀವಿ ಅನ್ನೋ ಅಂತ ಮಾತು ಕೊಟ್ಟಿದ್ರು ಆದರೆ ಇಲ್ಲಿವರೆಗೆ ಕೊಟ್ಟಂಥ ಮಾತಿನ ಪ್ರಕಾರ ಅವರು ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಮತ್ತು ಸಮಾಜ ಕಲ್ಯಾಣ ಸಚಿವರಾಗಿರುವಂಥ ಶ್ರೀರಾಮುಲು ಅವರು ಆಗಲಿ ಅವರು ಕೊಟ್ಟ ಮಾತವನ್ನು ನಡೆದುಕೊಂಡಿಲ್ಲ ಜೊತೆಗೆ ಇತ್ತೀಚೆಗೆ ಹುಮನಾಬಾದ್ ತಾಲೂಕಿನಲ್ಲಿ ನಮ್ಮ ಶ್ರೀರಾಮುಲು ಸಾಹೇಬರು ಬಂದು ವೇದಿಕೆ ಅಂತಂದ್ರೆ ಇಡೀ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಎಲ್ಲ ಸಮಾಜದ ನೇತಾರರು ಎಲ್ಲ ಸೇರಿಕೊಂಡು ಇದಕ್ಕೊಂದು ಬಿಸಿ ಮುಟ್ಟುವಂಥ ಚುರುಕುಗೊಳಿಸುವ ಹೋರಾಟ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ अमर है अमर है ओमकार अमर है 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 कर्नाटक राज्य सरकार के कर्नाटक राज्य सरकार के ನಾಲ್ಕು ಸಚಿವ ಶ್ರೀರಾಮುಲುಗೆ ನಾಲ್ಕು ಸಚಿವ ಶ್ರೀರಾಮುಲುಗೆ ಗೊಂಡ ಮತ್ತು ಟೋಕ್ರಿಕೋಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಗೊಂಡ ಮತ್ತು ಟೋಕ್ರಿಕೋಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮಹಾತ್ಮ ಬಮಗೊಂಡೇಶ್ವರವರಿಗೆ ಮಹರ್ಷಿ ವಾಲ್ಮೀಕಿ ಅವರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು